ಈಗಾಗಲೇ ಮಂಗಳೂರು ಜನತೆಯ ಮನೆಮಾತಾಗಿರುವ ರೆನಾಲ್ಟ್ ಮಂಗಳೂರು ಜನತೆಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬರುತ್ತಿರುವ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಈ ಪೈಕಿ ಒಂದಾದ ರೆನಾಲ್ಟ್ ಮಂಗಳೂರು ಮತ್ತು ಉಡುಪಿ ಪ್ರಸ್ತುತಪಡಿಸುವ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ 2K19 ಮಂಗಳೂರಿನ ರೆನಾಲ್ಟ್ ಶೋರೂಮ್ ನಲ್ಲಿ ಅದ್ಧೂರಿಯಾಗಿ ನಡೆಯಿತು ರೆನಾಲ್ಟ್ ಮಂಗಳೂರು ಮತ್ತು ಉಡುಪಿ ವತಿಯಿಂದ ನಡೆದ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ 2K19 ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ರೆನಾಲ್ಟ್ ಶೋರೂಮ್ ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಸೌತ್ ರೆನಾಲ್ಟ್ ಇಂಡಿಯಾ ಲಿಮಿಟೆಡ್ ನ ರೀಜನಲ್ ಮ್ಯಾನೇಜರ್ ಹರೀಶ್ ಬಾಲಸುಬ್ರಹ್ಮಣ್ಯಂ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಸಂತೋಷವಾಗಿದೆ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಎಂದು ಶುಭ ಹಾರೈಸಿದರು ಬಳಿಕ ಮಾತನಾಡಿದ ಮುಖ್ಯ ಅತಿಥಿ ಅಂಜನಾ ಅಮನ್ ಕಾಮತ್ ಮಾತನಾಡಿ ಅನೇಕ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಎಲ್ಲ ಮಕ್ಕಳು ಇಲ್ಲಿ ವಿಜೇತರೆ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ಶುಭವಾಗಲಿ ಎಂದು ಹಾರೈಸಿದ್ರು ಬಹುಮುಖ ಪ್ರತಿಭೆ ಪೂರ್ವಿ ರಾವ್ ನೆರೆದಿದ್ದವರನ್ನು ತಮ್ಮ ಮಾತಿನ ಮೂಲಕವೇ ಮನಗೆದ್ರು ಬಳಿಕ ಮಾತನಾಡಿದ ಏರಿಯಾ ಸೇಲ್ಸ್ ಮ್ಯಾನೇಜರ್ ರಾಮಸ್ವಾಮಿ ಮಣಿಮನ್ನನ್ ಮಾತನಾಡಿ ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿ ಸಂತೋಷವನ್ನು ವ್ಯಕ್ತಪಡಿಸಿದರು The efforts which all the team members under the leadership of Rizwan, they were able to take up this by hearty congratulations to Rizwan team. And I also like to thank each one of you for actively participating by sending your photos in their Facebook pages and getting so much of likes and reading things. So as few people said, judging a kid is it's not so easy. So we have done our best. It's nothing. ಇನ್ನು ಈ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ 2K19 ಅನ್ನು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಲಾಗಿದ್ದು ರೆನಾಲ್ಟ್ ಮಂಗಳೂರು ವೆಬ್ಸೈಟ್ನಲ್ಲಿ ಬಿಡುಗಡೆಗೊಳಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಮಂಗಳೂರು ಮಾತ್ರವಲ್ಲದೆ ರಾಜ್ಯಾದ್ಯಂತ 890ಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ರು ಮಕ್ಕಳ ಪೋಷಕರು ಕೂಡ ಈ ಸ್ಪರ್ಧೆಯಲ್ಲಿ ಉತ್ತಮವಾದ ಸಹಕಾರವನ್ನು ನೀಡಿದ್ರು ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಅನೇಕ ವಿಭಾಗದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ಗಣ್ಯರು ನೀಡಿದ್ರು ತದ ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ನೆರೆದಿದ್ದವರ ಮನ ಗೆದ್ದಿತು ಸೈಕಲ್
ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರನೌಲ್ಟ್ ಮಂಗಳೂರು ಉಡುಪಿಯ ರೀಜನಲ್ ಮ್ಯಾನೇಜರ್ ಮಿಥುನ್ ಚೌಟರ್, ರನೌಲ್ಟ್ ಮಂಗಳೂರಿನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ರನೌಲ್ಟ್ ಮಂಗಳೂರಿನ ಸಿಬ್ಬಂದಿ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿ4 ನ್ಯೂಸ್, 24/7 ಮಂಗಳೂರು.